ಹಾಯ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್ ಎಲ್ರಿಗೂ ಅಕ್ಷರ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಮೊದಲನೇ ಅಧ್ಯಾಯವಾದಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಈ ಲೆಸನ್ನಿಂದ ಬರುವ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಉತ್ತರವನ್ನು ಒಳಗೊಂಡ ಸಂಪೂರ್ಣ ನೋಟ್ಸನ್ನು ನೀಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾನೆ ಮಕ್ಕಳೇ ಈಗ ನಿಮ್ಮ ಮುಂದೆ ಬರ್ತಾ ಇರುವಂತಹ ಮೊದಲನೇ ಸ್ಲೈಡು ಅಲ್ಲಿ ಪ್ರಶ್ನೆ ಕೋಶವನ್ನು ನೋಡ್ಬೋದು ಈ ಲೆಸನ್ನಿಂದ ರೈಸ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂಥೇಳಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗ್ತಾಯಿದೆ ಅಂಥೇಳಿ ಓಕೆ ಸೊ ಈ ಪ್ರಶ್ನೆಗಳನ್ನು ಒಳಗೊಂಡಂತೆ ಸಂಪೂರ್ಣ ಲೆಸನ್ನ ಸಂಪೂರ್ಣ ನೋಟ್ಸನ್ನು ಈ ವಿಡಿಯೋದ ಮೂಲಕ ನೀಡ್ತಾ ಇದ್ದೀನಿ ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಮೊದಲಿಗೆ ಇಲ್ಲಿ ಭಾರತ ಸ್ವಾತಂತ್ರ್ಯ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ನೋಡ್ಬೋದು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಆಯಿತು ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಜಾರಿಗೆ ಬಂತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯವಾಯಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಉದಯ ಆಯಿತು ಈ ಕಂಪನಿಯು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದಂತಹ ಕಾಯ್ದೆ ಯಾವುದು ಅಂಥೇಳಿ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಹಾಗೆಯೇ ಡ್ಯಾರ್ಕಿ ಅಂದರೆ ಏನು ಅಂಥೇಳಿ ದ್ವಿಸರ್ಕಾರ ಪದ್ಧತಿ ಅಂಥೇಳಿ ಅರ್ಥ ಹಾಗೆಯೇ ಭಾರತದಲ್ಲಿ ಅಸಹಕಾರ ಚಳುವಳಿ ಆರಂಭವಾದ್ರಿಂದಾಗಿ ಬ್ರಿಟಿಷ್ ಸರ್ಕಾರ ಶಾಸನಾತ್ಮಕ ಆಯೋಗ ಅಥವಾ ಸೈಮನ್ ಆಯೋಗವನ್ನು ರಚಿಸ್ತು ಸೈಮನ್ ಆಯೋಗವನ್ನು ಏಕೆ ರಚಿಸಲಾಯಿತು ಅಂತ ಹೇಳಿ ಕೇಳ್ಬೋದು ಅಥವಾ ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಅದು ಸೈಮನ್ ಆಯೋಗ ಭಾರತಕ್ಕೆ ಬಂದದ್ದು ಯಾವಾಗ ಅಂಥೇಳಿ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಈ ಸೈಮನ್ ಆಯೋಗ ಏನನ್ನು ಘೋಷಣೆ ಮಾಡಿತು ಅಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಹೇಳಿ ಅದು ಘೋಷಿಸಿದೆ ಹಾಗೆಯೇ ದುಂಡು ಮೇಜಿನ ಸಮ್ಮೇಳನಗಳು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಒಟ್ಟು ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ಎಲ್ಲಿ ನಡೆದವು ಅಂಥೇಳಿ ಲಂಡನ್ನಲ್ಲಿ ಜರುಗುತ್ತೆ ಪೂನಾ ಒಪ್ಪಂದ ಯಾರ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಅನುಬಂಧಗಳಿವೆ ಅನ್ನೋದು ಅದರಲ್ಲಿ ಮುನ್ನೂರ ಇಪ್ಪತ್ತೊಂದು ವಿಧಿ ಮತ್ತು ಹತ್ತು ಅನುಬಂಧಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಐದು ಅಂಕಕ್ಕೆ ಅತೀ ಪ್ರಮುಖವಾದಂತಹ ಪ್ರಶ್ನೆ ಇಲ್ಲಿ ರೈಸ್ ಆಗುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಮುಖ್ಯ ಅಂಶಗಳು ಯಾವ್ಯಾವು ಅಂಥೇಳಿ ಸೊ ಸಾವಿರದ ಒಂಬೈನೂರ ಮೂವತ್ತೈದರ ಪ್ರಮುಖ ಅಂಶಗಳು ಮತ್ತು ಅದರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ನೀಡಿದ್ದೇನೆ ಇಲ್ಲಿ ಅಲ್ಲಿ ಸಂಯುಕ್ತ ಪದ್ಧತಿಯನ್ನು ನೋಡ್ಬೋದು ಅಧಿಕಾರ ವಿಭಜನೆಯನ್ನು ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಇದು ಜಾರಿಗೊಳಿಸುತ್ತೆ ಹಾಗೆಯೇ ಶಾಸಕಾಂಗವನ್ನು ನಾವು ನೋಡ್ಬೋದು ಫೆಡ್ರಲ್ ನ್ಯಾಯಾಲಯ ಪ್ರಾಂತೀಯ ಸ್ವಾಯತ್ತತೆ ಇವೆಷ್ಟು ಈ ಸಾವಿರದ ಒಂಬೈನೂರ ಮೂವತ್ತೈದರ ಶಾಸನದ ಪ್ರಮುಖ ಅಂಶಗಳು ಅಂಥೇಳಿ ನಾವು ಗುರುತಿಸ್ಬೋದು ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಮೊದಲಾರ್ಧದಲ್ಲಿ ಬರುವಂಥದ್ದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಏನು ಯಾವುದರ ಸಲಹೆಯನ್ನು ನೀಡುತ್ತೆ ಅಂಥೇಳಿ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂತಹ ಸಲಹೆಯನ್ನು ನೀಡುತ್ತೆ ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಕ್ಯಾಬಿನೆಟ್ ನೆಷನ್ ಭಾರತಕ್ಕೆ ಬರುತ್ತೆ ಅದು ದೇಶ ವಿಭಜನೆಯನ್ನು ವಿರೋಧಿಸುತ್ತೆ ಹಾಗೆಯೇ ಕ್ಯಾಬಿನೆಟ್ ಮಿಷನ್ನ ಪ್ರಕಾರ ಸಂವಿಧಾನ ರಚನಾ ಸಭೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಚಿಸಲ್ಪಡುತ್ತೆ ಸಂವಿಧಾನ ರಚನಾ ಸಭೆ ಯಾವಾಗ ರಚಿಸಲ್ಪಡ್ತು ಅನ್ನುವಂತಹ ಪ್ರಮುಖ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅದು ಬಾಬು ರಾಜೇಂದ್ರ ಪ್ರಸಾದ್ರವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಡಾಕ್ಟರ್ ಅಂಬೇಡ್ಕರ್ ರವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ರಚಿಸಲಾಗುತ್ತೆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಯಾವಾಗ ರಚಿಸಲ್ಪಡ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೌಂಟ್ ಬ್ಯಾಟನ್ ಯೋಜನೆಯ ಅನ್ವಯ ದೇಶ ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಯಾವ ಯೋಜನೆ ಅನ್ವಯ ಭಾರತ ಮತ್ತು ಪಾಕಿಸ್ತಾನ ವಿಭಜಿಸಲ್ಪಡ್ತು ಅಂದರೆ ಮೌಂಟ್ ಬ್ಯಾಟನ್ ಯೋಜನೆಯ ಅನ್ವಯ ಇನ್ನು ನೆಕ್ಸ್ಟು ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆಯ ಮುಖ್ಯ ಅಂಶಗಳು ವೆರಿ ಇಂಪಾರ್ಟೆಂಟ್ ಇದು ಕೂಡ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾನು ಈ ಸ್ಲೈಡ್ನಲ್ಲಿ ನೀಡಿದ್ದೇನೆ ನೆಕ್ಸ್ಟ್ ನಾವು ನೋಡೋದಾದರೆ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಸೊ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ವಿವರಿಸಿ ಅಂಥೇಳಿ ಕೇಳ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ನಲವತ್ತಾರರಂದು ಭಾರತದ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ ಯಾವಾಗ ರಚಿಸಲ್ಪಡ್ತು ಅಂಥೇಳಿ ಸಾವಿರದ ಒಂಬೈನೂರ ನಲ್ವತ್ತ ಅದು ರಚಿಸಲ್ಪಡುತ್ತೆ ರಾಜ್ಯಾಂಗ ರಚನಾ ಸಭೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿದ್ದು ಒಂಬತ್ತನೇ ಡಿಸೆಂಬರ್ ಸಾವಿರದ ಒಂದರ ನಲವತ್ತಾರರಲ್ಲಿ ಆರಂಭ ಆಗುತ್ತೆ ಇದು ಭಾರತದ ಸ್ವಾತಂತ್ರ್ಯ ಹೊಂದುವವರೆಗೂ ಅಂದರೆ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅಸ್ತಿತ್ವದಲ್ಲಿತ್ತು ಈ ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿ ಕೂಡ ಪ್ರಶ್ನೆ ಇದೆ ಐದು ಹದಿನೈದನೇ ಆಗಸ್ಟ್ ಸಾವಿರದ ನಲವತ್ತೇಳರವರೆಗೆ ಅಂದರೆ ಭಾರತ ಸ್ವಾತಂತ್ರ್ಯಗೊಳ್ಳುವವರೆಗೆ ಇದು ಅಸ್ತಿತ್ವದಲ್ಲಿ ಇರುತ್ತೆ ಈ ಸಭೆಯು ಸಂವಿಧಾನದ ರಚನೆಯ ಮತ್ತು ಸಾಮಾನ್ಯ ಶಾಸನಗಳನ್ನು ರಚಿಸುವ ಜವಾಬ್ದಾರಿಯನ್ನು ಅದು ಹೊಂದಿರುತ್ತೆ ಸೊ ಆ ಮಧ್ಯಂತರ ಸರ್ಕಾರದ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು ಅದ್ರ ಬಗ್ಗೆ ವಿವರಿಸಿ ಅಂತೇಳಿ ಕೇಳ್ತಾರೆ ಈ ಮಧ್ಯಂತರ ಸರ್ಕಾರದಲ್ಲಿದ್ದಂತಹ ಪ್ರಮುಖ ಹುದ್ದೆಗಳು ಮತ್ತು ಅವರಿಗೆ ಸಂಬಂಧಿಸಿದ ಸಂಪೂರ್ಣ ವಿವರ ನಾವು ನೋಡ್ಬೋದು ಜವಾಹರ್ಲಾಲ್ ನೆಹರೂರವರು ಇಲ್ಲಿ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ವಲ್ಲಭಾಯ್ ಪಟೇಲ್ ಉಪ ಪ್ರಧಾನಮಂತ್ರಿಯಾಗಿ ಹಾಗೆಯೇ ಗೃಹ ಸಚಿವರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನೂನು ಸಚಿವರಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊದಲ ಶಿಕ್ಷಣ ಸಚಿವರವರು ಶಿಕ್ಷಣ ಸಚಿವರಾಗಿ ಶ್ರೀ ಸಿ ಎಚ್ ಬಾಬಾ ಅವರು ವಾಣಿಜ್ಯ ಸಚಿವರು ಎಸ್ ವಿ ಗಾಡ್ಗೇಲ್ ಗಣಿ ಮತ್ತು ವಿಜ್ಞಾನ ಸಚಿವರು ಸೊ ಹೀಗೆ ಹಲವಾರು ಜನ ಸಚಿವರುಗಳು ಈ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಮಧ್ಯಂತರ ಸರ್ಕಾರಕ್ಕೆ ಏನೂ ಕೆಲಸ ಇರಲಿಲ್ವಾ ಅಥವಾ ಅಧಿಕಾರ ಇರಲಿಲ್ವಾ ಅಂದರೆ ಇಲ್ಲ ಇತ್ತು ಕೂಡ ಸಾವಿರದ ಒಂಬೈನೂರ ನಲ್ವತ್ತೆರಡು ಆಗಸ್ಟ್ವರೆಗೂ ಕೂಡ ಭಾರತ ಬ್ರಿಟಿಷ್ ಪ್ರಾಭದಲ್ಲಿ ಇದ್ದರೂ ಮಧ್ಯಂತರ ಸರ್ಕಾರ ಅಮೆರಿಕ ಸಂಯುಕ್ತ ಸಂಸ್ಥಾನಗಳನ್ನು ಒಳಗೊಂಡು ಇತರ ರಾಷ್ಟ್ರಗಳ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು ಅನ್ನುವಂಥದ್ದು ವಿಶೇಷ ಸೊ ಅಂದರೆ ಅದಕ್ಕೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿತ್ತು ಅಂಥೇಳಿ ನೆಕ್ಸ್ಟು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗೆಗೆ ಇಲ್ಲಿ ಸಂಪೂರ್ಣವಾದಂತಹ ನೋಟ್ಸನ್ನು ಕೊಟ್ಟಿದ್ದೇನೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತ ಎರಡರಲ್ಲಿ ನಡೆಯುತ್ತೆ ಸೊ ಈ ಸ್ವತಂತ್ರ ಅಥವಾ ಸಾರ್ವತ್ರಿಕ ಚುನಾವಣೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂಥೇಳಿ ಅಲ್ಲಿ ನಡೆದಂತಹ ಪ್ರಮುಖ ಘಟನೆಗಳ ಸಂಪೂರ್ಣ ವಿವರವನ್ನು ನಿಮಗೆ ಅಲ್ಲಿ ನಡೆದೇನೆ ಈ ಚುನಾವಣೆಯಲ್ಲಿ ಕಂಡುಬಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ಬೋದು ಅಲ್ಲಿ ನಾನ್ನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಅದು ಚುನಾವಣೆ ನಡೀತದೆ ಅಲ್ಲಿ ಎಷ್ಟು ಜನ ಮತದಾರರು ಭಾಗವಹಿಸಿದರು ಎಷ್ಟು ಸ್ಪರ್ಧೆಗಳಿದ್ದರು ಎಷ್ಟು ಶೇಕಡ ಮತದಾನ ಆಯಿತು ಎಲ್ಲ ಸಂಪೂರ್ಣ ವಿವರ ಅಲ್ಲಿ ನೋಡ್ತೇವೆ ಹಾಗೆಯೇ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಗಳು ಗಳಿಸಿದಂತಹ ಮತಗಳು ಮತ್ತು ಸ್ಥಾನಗಳಿಗೆ ಸಂಬಂಧಿಸಿದಂತಹ ವಿವರವನ್ನು ನಾವು ಇಲ್ಲಿ ಪಟ್ಟಿಯಲ್ಲಿ ನೋಡ್ಬೋದು ಅದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ಥಾನವನ್ನು ಗಳಿಸ್ಕೊಳ್ಳುತ್ತೆ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನು ಅತ್ಯಂತ ಪ್ರಬಲ ಪಕ್ಷವಾಗಿ ಅದು ಹೊರಹೊಮ್ಮುತ್ತೆ ಅನ್ನುವಂಥದ್ದು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳಿಂದ ಕೆಳಕಂಡಂತಹ ಸಂಗತಿಗಳು ಇಲ್ಲಿ ಕಂಡು ಬರ್ತವೆ ಸೊ ಆ ಸಂಗತಿಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟರಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿರೋದನ್ನು ಸೊ ಹಾಗೆ ಈ ಥರ ಅಂಶಗಳು ಅದರಲ್ಲೂ ಅತಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಈ ಸಂವಿಧಾನ ರಚನಾಕಾರರಾದಂತಹ ದುರ್ಬಲ ವರ್ಗದ ನಾಯಕರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದ ಕಜ್ರೋಲ್ಕರ್ ಎಂಬಲ್ಲಿ ಸೋಲನ್ನು ಅನುಭವಿಸ್ತಾರೆ ಇದೊಂದು ವಿಪರ್ಯಾಸ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲೇ ಇದೊಂದು ವಿಪರ್ಯಾಸ ಅಂತೇಳಿ ನಾವು ಗುರುತಿಸಬೇಕು ಸೊ ಹೀಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಂತರ ರಚಿಸಲ್ಪಟ್ಟಂತಹ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ ಶ್ರೀ ಜಿ ವಿ ಮಾವಳಂಕರ್ ಕಾರ್ಯವನ್ನು ನಿರ್ವಹಿಸ್ತಾರೆ ಜಿ ವಿ ಮಾವಳಂಕರ್ ಇಲ್ಲಿ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇದಿಷ್ಟು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಇನ್ನು ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂಥೇಳಿ ಈ ದೇಶೀಯ ಸಂಸ್ಥಾನಗಳ ಏಕೀಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಪದೇ ಪದೇ ರೈಸ್ ಆಗ್ತವೆ ಸೊ ಅದರಲ್ಲೂ ಈ ಪ್ಯಾರಾಮೌಂಟ್ಸಿ ಎಂದ್ರೇನು ಅಂಥೇಳಿ ಒಂದು ಪ್ರಶ್ನೆ ರೈಸ್ ಆಗುತ್ತೆ ಒಂದು ಅಂಕಕ್ಕೆ ಸಂಬಂಧಿಸಿದ ಹಾಗೂ ಎರಡು ಅಂಕಕ್ಕೂ ಕೂಡ ಅದನ್ನು ಕೇಳ್ಬೋದು ಸೊ ಪ್ಯಾರಾಮೌಂಟ್ಸಿ ಅಂದರೆ ಈ ಪ್ರಾಂತ್ಯಗಳ ಮೇಲೆ ಬ್ರಿಟಿಷರು ಹೊಂದಿದ್ದಂತಹ ಪ್ರಭುತ್ವವನ್ನು ಪ್ಯಾರಾಮೌಂಟ್ಸಿ ಅಂತೇಳಿ ಕರೀತಾರೆ ಸ್ವಾತಂತ್ರ ಪೂರ್ವದಲ್ಲಿ ಈ ಪ್ರಾಂತ್ಯಗಳ ಮೇಲೆ ಈ ಬ್ರಿಟಿಷರು ಪ್ರಭುತ್ವವನ್ನು ಹೊಂದಿರ್ತಾರೆ ಆದರೆ ಸಾವಿರದ ಒಂಬೈನೂರ ನಲ್ವತ್ತೇಳರ ಕಾಯ್ದೆಯನ್ವಯ ಆ ಪ್ಯಾರಾಮೋಂಟ್ಸಿಯನ್ನು ಬ್ರಿಟಿಷರು ಕಳೆದುಕೊಳ್ತಾರೆ ಸೊ ದೇಶೀಯ ಸಂಸ್ಥಾನಗಳ ಏಕೀಕರಣಕ್ಕಾಗಿಯೇ ಸರ್ದಾರ್ ವಲ್ಲಭಾಯ್ ಪಟೇಲ್ರು ತಮ್ಮದೇ ಆದಂತಹ ಯೋಜನೆಯನ್ನು ರೂಪಿಸ್ತಾರೆ ಅದನ್ನೇ ಪಟೇಲ್ ಸ್ಕೀಮ್ ಅಂತೇಳಿ ಕರೀತೇವೆ ಸೊ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯು ಕೂಡ ಐದು ಅಂಕಕ್ಕೆ ರೈಸ್ ಆಗುತ್ತೆ ಪಟೇಲ್ ಸ್ಕೀಮನ್ನು ವಿವರಿಸಿ ಅಂಥೇಳಿ ಆ ಪಟೇಲ್ ಸ್ಕೀಮ್ಗೆ ಹಾಗೆ ಅವರು ಮೂರು ಹಂತದಲ್ಲಿ ಈ ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯನ್ನು ರೂಪಿಸ್ತಾರೆ ಆ ಮೂರು ಹಂತಗಳು ಯಾವ್ಯಾವು ಅನ್ನೋದನ್ನು ನಾನಿಲ್ಲಿ ನೀಡಿದ್ದೇನೆ ಅದನ್ನು ಸಂಪೂರ್ಣವಾಗಿ ಬರೆದುಕೊಳ್ಳಿ ಮಕ್ಕಳ ಸೊ ಹಾಗೆಯೇ ಈ ದೇಶೀಯ ಸಂಸ್ಥಾನಗಳ ಏಕೀಕರಣದ ಸಂದರ್ಭದಲ್ಲಿ ಸುಮಾರು ಮುನ್ನೂರ ಐದುನೂರ ಅರವತ್ತೈದು ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ಸೇರಿಕೊಳ್ತವೆ ಆದರೆ ಮೂರು ಪ್ರಮುಖವಾದಂತಹ ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ಸೇರಿಕೊಳ್ಳೋಕ್ಕೆ ನಿರಾಕರಿಸ್ತವೆ ಅವೇ ಜುನಾಗಡ್ಡು ಹೈದರಾಬಾದ್ ಮತ್ತು ಕಾಶ್ಮೀರ ಆದರೆ ಈ ಜುನಾಗಡ್ ಹೈದರಾಬಾದ್ ಮತ್ತು ಕಾಶ್ಮೀರವನ್ನು ಭಾರತದ ಒಕ್ಕೂಟದೊಂದಿಗೆ ಸೇರಿಸುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಯಶಸ್ವಿ ಆಗ್ತಾರೆ ಅದು ಹೇಗೆ ಸೇರಿಸಿದ್ರು ಅನ್ನುವಂಥ ವಿವರಣೆ ನಿಮಗೆ ಇಲ್ಲೂ ಕೂಡ ಪ್ರಶ್ನೆ ರೈಸ್ ಆಗುತ್ತೆ ಈ ಜುನಾಗಢ್ ಹೈದರಾಬಾದ್ ಮತ್ತು ಕಾಶ್ಮೀರವನ್ನು ಹೇಗೆ ಭಾರತದ ಒಕ್ಕೂಟದೊಂದಿಗೆ ಸೇರಿಸಲಾಯಿತು ವಿವರಿಸಿ ಅಂಥೇಳಿ ಅದರ ಸಂಪೂರ್ಣವಾದಂಥ ವಿವರವನ್ನು ಈ ಸ್ಲೈಡ್ನಲ್ಲಿ ನೀಡಿದ್ದೇನೆ ಮಕ್ಕಳೇ ಸೊ ಅದನ್ನು ಕೂಡ ಬರೆದುಕೊಳ್ಳಿ ನೆಕ್ಸ್ಟು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ಹಾಗೆ ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ರಾಜ್ಯಗಳ ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟೊಂದಿಗೆ ಸೇರಿಕೊಳ್ತವೆ ಆದರೆ ಆ ರಾಜ್ಯಗಳ ರಚನೆ ಈ ಭಾಷೆಯ ಆಧಾರದ ಮೇಲೆ ಆಗಿರ್ಬೋದು ಭೌಗೋಳಿಕತೆಯ ಆಧಾರದ ಮೇಲೆ ಆಗಿರ್ಬೋದು ಸಂಪೂರ್ಣವಾದಂತಹ ಚಿತ್ರಣ ನೀಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಸೊ ಹಾಗಾಗಿ ರಾಜ್ಯಗಳ ಪುನರ್ರಚನೆಗೆ ಮುಂದಾಗಲಾಗ್ತದೆ ಅದರಂತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಯಾವಾಗ ಬಂತೋ ಆ ಜಾರಿಗೆ ಬಂದ ನಂತರದಲ್ಲಿ ಸಂವಿಧಾನದ ಅಡಿಯಲ್ಲಿ ಭಾರತ ರಾಜ್ಯಗಳನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗ್ತದೆ ಎ ವರ್ಗದ ರಾಜ್ಯಗಳು ಬಿ ವರ್ಗದ ರಾಜ್ಯಗಳು ಮತ್ತು ಸಿ ಮತ್ತು ಡಿ ವರ್ಗದ ರಾಜ್ಯಗಳು ಅಂಥೇಳಿ ಸೊ ಹೀಗೆ ವಿಂಗಡಿಸಿ ರಾಜ್ಯವನ್ನು ಪುನರ್ವಿಂಗಡಿಸಲಾಗ್ತದೆ ಆದರೆ ಅದು ಸಂಪೂರ್ಣ ಚಿತ್ರಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಆಗುತ್ತೆ ಸೊ ಈ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಹೇಗೆ ಮಾಡಲಾಯಿತು ಅನ್ನುವಂತಹ ಸಂಪೂರ್ಣ ವಿವರವನ್ನು ನಾನು ಇಲ್ಲಿ ನೀಡಿದ್ದೇನೆ ಈ ಭಾಷೆ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆಗೋಸ್ಕರನೇ ಈ ಸಂವಿಧಾನ ರಚನಾ ಸಭೆಯಿಂದ ನೇಮಿಸಲ್ಪಟ್ಟಂತಹ ಭಾಷಾವಾರು ಪ್ರಾಂತ್ಯಗಳ ಆಯೋಗ ಮತ್ತು ಸಾವಿರದ ಒಂಬೈನೂರ ರಚನೆಯಾದಂತಹ ಜವಾಹರಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯನವರನ್ನ ಒಳಗೊಂಡಂತಹ ಜೆ ವಿ ಪಿ ಸಮಿತಿ ರಚನೆ ಆಗುತ್ತೆ ಆದರೆ ಜೆ ವಿ ಪಿ ಸಮಿತಿ ಈ ಭಾಷಾವಾರು ಮೇಲೆ ರಾಜ್ಯಗಳ ಪುನರ್ರಚನೆಯನ್ನು ವಿರೋಧಿಸುತ್ತೆ ಆದರೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಆಗುತ್ತೆ ಪೊಟ್ಟಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸೊ ಅವರು ಅಮರಣಾಂತ ಉಪವಾಸದಿಂದ ಐವತ್ತೆಂಟು ದಿನಗಳ ಅಮರಣಾಂತ ಉಪವಾಸದಿಂದ ಅಸುನಿಗ್ತಾರೆ ಪರಿಣಾಮ ಮೊದಲ ಬಾರಿಗೆ ಆಂಧ್ರ ಪ್ರದೇಶ ಅನ್ನುವಂತಹ ರಾಜ್ಯ ಭಾಷೆಯ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಚಿಸಲ್ಪಡುತ್ತೆ ಸೊ ಹೀಗಾಗಿ ಇದರ ಬ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕು ಅಂಥೇಳಿ ಪ್ರಪಂಚದ ಸ್ವಾರಿ ದೇಶದಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಅದರ ಪರಿಣಾಮ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಾಜ್ಯ ಪುನರ್ರಚನಾ ಸಮಿತಿ ರಚಿಸಲ್ಪಡುತ್ತೆ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಕೆ ಎಂ ಪಣಿಕರ್ ಮತ್ತು ಎಚ್ ಎನ್ ಕುಂಜ್ರೂ ಕೂಡ ಇದರ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂಥೇಳಿ ಸೊ ಈ ಪಣಿಕ್ಕರ್ ಮತ್ತು ಹೆಚ್ ಎನ್ ಕುಂಜರೂರ ಸದಸ್ಯರಾಗಿದ್ದಂತಹ ಈ ಸಮಿತಿಯಲ್ಲಿ ಶಿಫಾರಸಿನ ಅನ್ವಯ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ ಈ ರಾಜ್ಯ ಪುನರ್ರಚನಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ಇಲ್ಲಿ ನೀಡಿದ್ದೇನೆ ಸೊ ಅವು ಯಾವ್ಯಾವು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಬರ್ಕೊಳ್ಳಿ ಈ ರಾಜ್ಯ ಪುನರ್ರಚನಾ ಕಾಯ್ದೆಯ ಅನ್ವಯ ಭಾರತದ ಒಕ್ಕೂಟವನ್ನು ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸಲಾಗುತ್ತೆ ಸೊ ಇದರ ಅನ್ವಯ ಹಲವಾರು ರಾಜ್ಯಗಳು ತದನಂತರದಲ್ಲಿ ರಚಿಸಲ್ಪಡ್ತವೆ ಬಾಂಬೆಯನ್ನು ವೆರಿ ಇಂಪಾರ್ಟೆಂಟ್ ಇಲ್ಲಿ ಎರಡು ಅಂಕಕ್ಕೆ ಕೇಳ್ತಾರೆ ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಮತ್ತು ಯಾವ ಎರಡು ರಾಜ್ಯಗಳಾಗಿ ವಿಭಜಿಸಲಾಯಿತು ಅಂಥೇಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂಥೇಳಿ ಎರಡು ರಾಜ್ಯಗಳನ್ನಾಗಿ ರಚಿಸಲಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತ ಆರಲ್ಲಿ ಪಂಜಾಬನ್ನು ಕೂಡ ವಿಭಜಿಸಲಾಗುತ್ತೆ ಪಂಜಾಬ್ ಪ್ರಾಂತ್ಯವನ್ನು ಪಂಜಾಬ್ ಮತ್ತು ಹರಿಯಾಣ ಅಂಥೇಳಿ ಎರಡು ರಾಜ್ಯಗಳನ್ನಾಗಿ ವಿಂಗಡಿಸಲಾಗುತ್ತೆ ಸೊ ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ಮತ್ತೆ ವಿಭಜಿಸಲ್ಪಡುತ್ತೆ ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂಥೇಳಿ ಎರಡು ರಾಜ್ಯಗಳನ್ನಾಗಿ ರಚಿಸಲಾಗುತ್ತೆ ಸೊ ಅದು ಈ ರಾಜ್ಯ ಪುನರ್ವಿಂಗಡಣೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಸೊ ಪ್ರಸ್ತುತ ಭಾರತದಲ್ಲಿ ಒಟ್ಟಾರೆ ಇಪ್ಪತ್ತ ಎಂಟು ರಾಜ್ಯಗಳು ಹಾಗೂ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಗುರುತಿಸ್ಬೋದು ಆ ಇಪ್ಪತ್ತೆಂಟು ರಾಜ್ಯಗಳು ಯಾವ್ಯಾವು ಅನ್ನುವಂಥ ಸಂಪೂರ್ಣ ಪಟ್ಟಿಯನ್ನು ಇಲ್ಲಿ ನೀಡಿದ್ದೇನೆ ಮೊದಲಿಗೆ ಇಪ್ಪತ್ತೊಂಬತ್ತು ರಾಜ್ಯಗಳು ಇದ್ವು ಆದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದನ್ನು ವಿಭಜಿಸಿ ಅಂದರೆ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ತೆಗೆದು ಅದನ್ನು ಎರಡು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಸೊ ಹಾಗಾಗಿ ಪ್ರಸ್ತುತ ನಮ್ಮಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶವನ್ನು ನಾವು ಗುರುತಿಸ್ಬೋದು ಸೊ ಅದರ ಸಂಪೂರ್ಣ ರಾಜ್ಯಗಳು ಎಷ್ಟು ಇಪ್ಪತ್ತ ಎಂಟು ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾನು ಇಲ್ಲಿ ನೀಡಿದ್ದೇನೆ ಅದು ಕೂಡ ಪ್ರಶ್ನೆ ರೈಸ್ ಆಗುತ್ತೆ ಭಾರತದಲ್ಲಿರುವ ಒಟ್ಟಾರೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತೇಳಿ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಗಳನ್ನು ನಾವು ನೋಡ್ಬೋದು ಅವು ಯಾವಾಗ ರಚಿಸಲ್ಪಟ್ಟು ಅನ್ನುವಂಥದ್ದನ್ನು ಕೂಡ ಅಲ್ಲಿ ನೀಡಿದ್ದೇನೆ ಕೊನೆಯದಾಗಿ ನಾವು ನೋಡ್ಬೋದು ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲಡಾಖು ಸೊ ಇಲ್ಲಿ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಅದು ರಚಿಸಲ್ಪಡುತ್ತೆ ಸೊ ಹೀಗೆ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ನಾವು ಗುರುಸ್ಬೋದು ಇದಿಷ್ಟು ಈ ಮೊದಲನೇ ಪಾಠದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಉತ್ತರಗಳು ಇದನ್ನು ಸಂಪೂರ್ಣವಾಗಿ ಬರೆದುಕೊಳ್ಳಿ ಇದಿಷ್ಟನ್ನು ಓದ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನಾವು ಉತ್ತರವನ್ನು ಬರೀಬೋದು ತುಂಬ ಶಾರ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ನೀಡಿದ್ದೇನೆ ಸೊ ಇದಿಷ್ಟನ್ನು ನೀವು ಸಂಪೂರ್ಣವಾಗಿ ಬರೆದುಕೊಳ್ಳಿ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಕೇಳ್ಕೊಳ್ತಾ ಹೀಗೆ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನನ್ನು ಬೆಳೆಸಿ ನೀವು ಬೆಳೀರಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ ಮುಂದಿನ ಲೆಸನ್ನಲ್ಲಿ ಭೇಟಿಯಾಗೋಣ ನಮಸ್ಕಾರ